Z5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಇಷ್ಟೆಲ್ಲ ಆಯ್ತಾ? ಪಾಪ, ಇದರಲ್ಲಿ ಲೀಲಂದ್ ಏನು ತಪ್ಪಿರಲಿಲ್ಲ. ಎಜೆ ಸರ್ಪ್ರೈಸ್ ಕೊಡ್ತಾರೆ ಅಂತ ಗೊತ್ತಿತ್ತು, ಆದ್ರೆ ಏನ್ ಸರ್ಪ್ರೈಸ್ ಕೊಡ್ತಾರೆ ಅಂತ ಗೊತ್ತಿರಲಿಲ್ಲ. ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಶ್ರೀ, ಐ ಆಮ್ ರಿಯಲಿ ಸಾರಿ. ನಮ್ಮನೆಯಲ್ಲಿ ನಿಮ್ಗೆ ಎಷ್ಟು ಹರ್ಟ್ ಆಗಿದೆ ಅಂತ ನನಗೆ ಗೊತ್ತು. ಎಜೆ, ನಮ್ಗೆ ಯಾಕೆ ಹರ್ಟ್ ಆಗುತ್ತೆ? ಹರ್ಟ್ ಆಗುವಂಥದ್ದು ಏನಾಗಿದೆ ಹೇಳಿ. ಏನೂ ಆಗಿಲ್ಲ ಅಂತ ನೀನು ಹೇಳ್ತಿದ್ಯಾ ಛಾಯಾ? ಆಗೋದಕ್ಕೆ ಇನ್ನೇನು ಉಳಿದಿದೆ? ಅಷ್ಟೆಲ್ಲ ಆಗೋಯ್ತು. ನಿಮ್ಮಿಬ್ರು ಮದುವೆಗಂತೂ ನಾನು ಬರೋದಕ್ಕಾಗಲಿಲ್ಲ. ಅಫ್ಕೋರ್ಸ್ ಅವಾಗ ನೀವು ಟಚ್ಚಲ್ಲೇ ಇರಲಿಲ್ಲ, ಆದರೆ ಈಗ ಇಬ್ಬರು ಇಲ್ಲಿಗೆ ಬಂದಿದ್ದೀರಾ. ನನ್ನ ಮನೆಯಲ್ಲೇ ನನ್ನವರಾಗೆ ನನ್ನ ಜೊತೆಲೇ ಇದ್ದೀರಾ. ನೆನಪಿಗೆ ಅಂತ ಗಿಫ್ಟ್ ಕೊಡೋಣ, ಒಂದು ಸರ್ಪ್ರೈಸ್ ಕೊಡೋಣ ಅಂತ ಪ್ಲ್ಯಾನ್ ಮಾಡಿದೆ. ಬಟ್ ಲೀಲಾ, ಎಜೆ ಪ್ಲೀಸ್ ರಿಲ್ಯಾಕ್ಸ್. ನಮ್ಮ ಮೂರು ಜನದ ಸಂಬಂಧ ಇವತ್ತಿಂದಲ್ಲ, ನೀವೇನು ಅನ್ನೋದು ನಮಗೆ ಗೊತ್ತಿದೆ. ನಿಜ, ಕೆಲವೊಂದು ಫ್ರೆಂಡ್ಶಿಪ್ಗಳಿರುತ್ತೆ. ಇಷ್ಟೇ ವರ್ಷದಿಂದ ಮೀಟ್ ಮಾಡಲಿಲ್ಲ ಅಂದ್ರೂ, ಒಂದು ಫೋನ್ ಮಾಡಿಲ್ಲ ಅಂದ್ರೂ, ಅವ್ರ ಲೈಫಲ್ಲಿ ಏನೇ ಚೇಂಜಸ್ ಆಗಿದ್ರೂ ಮುಂದೊಂದಿನ ಅವ್ರು ಸಿಕ್ಕಾಗ ಅದೇ ಸ್ಮೈಲಲ್ಲಿ ಅದೇ ಜೋಶಲ್ಲಿ ಅಷ್ಟೇ ಪ್ರೀತಿಯಿಂದ ಮಾತಾಡ್ತಾರೋ ಹೊರತು ನೀನು ಯಾಕೆ ನನ್ನ ಬಿಟ್ಟೋದೆ ಅಂತ ಕೇಳಲ್ಲ. ಎಜೆ, ನಮ್ಮ ಮೂರು ಜನ ಜೀವನದಲ್ಲೂ ನಾವು ಇದೇ ಥರ ಇರಬೇಕು. ಎಜೆ, ಗಿಫ್ಟ್ ಕೊಟ್ಟು ಉಳಿಸ್ಕೋಬೇಕಾಗಿರೋ ಸಂಬಂಧಗಳು ತುಂಬ ಇದೆ, ಆದರೆ ನಮ್ಮ ಸಂಬಂಧ ಹಾಗಲ್ಲ. ನನ್ನಂತ ಎರಡು ಮಾತಾಡಿದ್ರೆ ಅಷ್ಟು ಸಾಕು, ನೀವು ನಮ್ಮ ಜೊತೆ ಇದ್ರೆ ಸಾಕು, ಬೇರೇನು ಬೇಡ. ಆಲ್ವೇಸ್ ವಿತ್ ಯು ಗೈಸ್. ವಿತೌಟ್ ಮೈ ಪರ್ಮಿಷನ್ ನನ್ನ ರೂಮಕ್ಕೆ ಬಂದು ನನ್ನ ವಸ್ತು ಹೇಗೆ ಮುಟ್ತೇನೆ? ಕನ್ನಡಿ ಹೊಡೆದ್ರೆ ಮತ್ತೆ ನೀನು ಅರೇಂಜ್ ಮಾಡ್ಬೋದು, ಆದ್ರೆ ಮುಂಚಿನ ತರ ಇಮೇಜ್ ನ ವಾಪಸ್ ತರದ ಕಾಲ ನಮ್ಗೇನು ಹಾಗೆ. ಯು ಲಿಟ್ರಲಿ ಬ್ರೋಕ್ ಮೈ ಟ್ರಸ್ಟ್. ವಿಕಿ ಚಾಯಾಲ ನನಗೆ ಸಂಬಂಧಪಟ್ಟವರು, ಅವ್ರ ವಿಷಯಕ್ಕೆ ಎಲ್ಲ ತಲೆ ಹಾಕಿದ್ರೆ ನಾನು ಸುಮ್ಮನೆ ಇರಲ್ಲ. ಬಿ ಕೇರ್ಫುಲ್. ಅಕ್ಕ, ಅಕ್ಕ ಪ್ಲೀಸ್, ಅಕ್ಕ ಅಳ್ಬೇಡಿ. ಅಕ್ಕ ನೀವು ಯಾವಾಗಲೂ ರಾಣಿ ಥರ ಇದ್ದವರು, ನಿಮ್ಮ ಕಣ್ಣಲ್ಲಿ ನೀರು ಬಂದರೆ ಅದು ನಮ್ಮ ಕೈಲಿ ನೋಡೋಕ್ಕಾಗಲ್ಲ. ಪ್ಲೀಸ್ ಅಕ್ಕ ಅಳ್ಬೇಡಿ. ಅಕ್ಕ ಸಮಾಧಾನ ಮಾಡ್ಕೊಳ್ಳಿ. ಅಕ್ಕ ನನ್ನನ್ನು ಸ್ವಲ್ಪ ಹೊತ್ತು ಒಂಟಿಯಾಗಿರೋಕ್ಕೆ ಬಿಟ್ಬಿಡಿ. ನಾವು ಹೋಗಲ್ಲ ಅಕ್ಕ, ನಿಮ್ಮ ಮೇಲೆ ಕೇರ್ ಇರೋದಕ್ಕೆ ನಿಮ್ಮ ಹಿಂದೆ ಬಂದಿದ್ದೀವಿ. ಅಲ್ಲ ಅಕ್ಕ, ನಿಮಗೇನಾಗಿದೆ? ಎಲ್ಲರೂ ಮುಂದೆ ಅವಮಾನ ಮಾಡಿಕೊಂಡ್ರಲ್ಲ, ಇದು ನಿಮಗೆ ಓವರ್ ಅಂತ ಅನಿಸ್ಲಿಲ್ವಾ? ನನಗಂತೂ ಓವರ್ ಅನ್ನಿಸ್ತು. ಏನಕ್ಕ ನೀವು ಮಾಡದೇ ಇರೋ ತಪ್ಪಿಗೆ ನೀವು ಬಯಸ್ಕೊಂಡಿದ್ದೀರಾ? ದುರ್ಗಾ ಅಕ್ಕ ಸೈಲೆಂಟ್ ಆಗಿರ್ತಾರೆ ಅಂದ್ರೆ ಏನೋ ಪ್ಲಾನ್ ಮಾಡ್ತಿದ್ದಾರೆ ಅಂತ ನಾನು ಅನ್ಕೊಂಡಿದ್ದೆ. ನಾನು ಅಷ್ಟೇ, ನಮ್ಗಳ ಹತ್ರ ಪ್ಲಾನ್ ಹೇಳ್ಕೊಂಡ್ರೆ ಅದು ವರ್ಕೌಟ್ ಆಗಲ್ಲ ಅಂತ ಅಕ್ಕ ಒಬ್ರೆ ಹ್ಯಾಂಡಲ್ ಮಾಡ್ತಿದ್ದಾರೆ ಅನ್ಕೊಂಡಿದ್ದೆ. ಅದು ಇಲ್ಲಿ ನೋಡಿದ್ರೆ ಆ ಲೀಲಾಗೆ ಎಸ್ಕೋರ್ಟ್ ಆಗಿ ನಿಂತಿದ್ದಾರೆ ಅನ್ಸುತ್ತೆ. ಅಲ್ಲ, ಆ ಲೀಲಾ ನಿಮ್ಮ ಮನೆ ರಾಣಿನ. ಹ್ಞೂ ಅಕ್ಕ, ನೀವ್ ಯಾಕೆ ಲೀಲನ್ ಸೇವ್ ಮಾಡೋದಕ್ಕೆ ಹೋದ್ರಿ? ಇಲ್ಲ, ಇದು ನಮ್ ದುರ್ಗಾ ಅಕ್ಕ ಅಲ್ಲ, ನೀವು ತುಂಬಾ ಬದಲಾಗಿದ್ದೀರಾ ಅಕ್ಕ. ಹೇಳೋದಿದ್ರೆ ಡೈರೆಕ್ಟ್ ಆಗಿ ಹೇಳಿ, ನಮ್ ಸುದ್ದಿಗೆ ಬರಬೇಡಿ ಅಂತ. ನಾನು ಲಕ್ಷ್ಮಿ ಅಕ್ಕ ಎಲ್ಲೋ ಒಂದ್ ಮೂಲೆಯಲ್ಲಿ ಬಿದ್ದಿರ್ತೀವಿ, ನಿಮ್ ಸುದ್ದಿಗೂ ಬರೋದಿಲ್ಲ. ಸರು, ಅಕ್ಕ ಚೇಂಜ್ ಆಗಿದ್ದಾರೆ, ಅವ್ರಿಗೀಗ ಆ ಲೀಲಾನೇ ಮುಖ್ಯ. ಆ ಎಡ್ವರ್ಡ್ ರಾಣಿಗೋಸ್ಕರ ಪ್ರಾಣ ಕೊಡೋಕ್ಕೂ ರೆಡಿಯಾಗಿದ್ದಾರೆ ಅನ್ಸುತ್ತೆ. ಬಾ ಸರು, ಇವರಿಬ್ರು ಮಧ್ಯ ನಾವ್ಯಾಕೆ ಹೋಗೋಣ ನಾವು.
ಆಯ್ತಕ್ಕ, ಇವತ್ತು ನಿಮಗೆ ನಾವಿಬ್ರು ಬೇಡ ಅಲ್ವಾ? ಸರಿ, ನಾವೆಷ್ಟು ಕೇಳಿದ್ರು ನೀವೇನೂ ಹೇಳ್ತಿಲ್ಲ ಅಲ್ವಾ? ಓಕೆ, ನಿಮ್ಮಿಷ್ಟ. ಆದರೆ ಒಂದ್ ಮಾತು, ಮುಂದೆ ನಿಮ್ಗೆ ನಾವೇ ಬೇಕಾಗ್ತೀವಿ, ನೆನ್ಪಿಟ್ಕೊಳ್ಳಿ. ಅಕ್ಕ ಬನ್ನಿ, ಹೋಗೋಣ. ಏಜೆ, ಇದೆಲ್ಲ ಹೇಗಾಯ್ತು ಅಂತ ತುಂಬಾ ಯೋಚನೆ ಮಾಡಿದೆ. ನನಗೇನೋ ಗೊತ್ತಾಗ್ತಿಲ್ಲ, ನಾನೇ ಶಾಕ್ ಅಲ್ಲಿದ್ದೀನಿ. ರೇವತಿಗೆ ಸರ್ಪ್ರೈಸ್ ಸಿಗುತ್ತೆ, ನಿಮಗೆ ಖುಷಿ ಆಗುತ್ತೆ ಅಂತ ಏನೇನೋ ಅನ್ಕೊಂಡಿದ್ದೆ. ಆದ್ರೆ ಎಲ್ಲ ಉಲ್ಟಾ ಹೊಡಿತು. ತಪ್ಪೆಲ್ಲ ನಂದೆ. ನಾನು ತಪ್ಪು ತಿಳ್ಕೊಳ್ದೆ ಇದ್ದಿದ್ರೆ ಈ ತರ ಎಲ್ಲ ಆಗ್ತಾ ಇರ್ಲಿಲ್ಲ. ಇದರಲ್ಲಿ ದುರ್ಗ. ಈ ವಿಷಯ ಎಲ್ಲಿಗೆ ಬಿಟ್ಬಿಡು, ಡ್ರಾಗ್ ಮಾಡೋದು ಬೇಡ. ಭಾವ, ನಂಗೆ ಇಲ್ಲಿ ಏನ್ ನಡೀತಿದೆ ಅಂತ ಅರ್ಥ ಆಗೋದ್ರೊಳಗೆ ಇಲ್ಲಿ ಏನೇನೋ ನಡೆದು ಹೋಗಿತ್ತು. ನೀವು ಹರ್ಟ್ ಮಾಡ್ಕೋಬೇಡಿ. ರಿಯಲಿ ಸಾರಿ ಭಾವ. ನಿನಗೆ ವಿಷಯ ಏನು ಅಂತ ಅರ್ಥ ಆಗೋದ್ರೊಳಗೆ ಇಲ್ಲಿ ಏನೇನೋ ಅಪಾರ್ಕ ನಡೆದೋಗಿ, ಇದರ ನಿಂದೇನೂ ತಪ್ಪಿಲ್ಲಮ್ಮ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.